ಹಿಸ್ಟರಿಫಿಕೇಶನ್ ಅನ್ನು ಓದ್ತಾ ಇದ್ದೀವ್ರಿ. ಹಿಸ್ಟರಿಫಿಕೇಶನ್ ರಿಯಾಕ್ಷನ್, ಹಿಸ್ಟರಿಫಿಕೇಶನ್ ರಿಯಾಕ್ಷನ್ ಒಳಗಡೆ ಜನರಲ್ ಸ್ಟೇಟ್ಮೆಂಟ್ ನಾನು ಆಲ್ರೆಡಿ ಬರೆಸಿದ್ದೀನಿ. ನೌ ವಿ ಆರ್ ಡಿಸ್ಕಸಿಂಗ್ ಒನ್ ಎಕ್ಸಾಂಪಲ್. ಇನ್ ಎಕ್ಸಾಂಪಲ್ ವಿ ಆರ್ ಟೇಕಿಂಗ್ ಇಥನೋಯಿಕ್ ಆಸಿಡ್. ನೋಡಿ, ನಾವು ಇಥನೋಯಿಕ್ ಆಸಿಡ್ ಅನ್ನ ತಗೊಂಡಿದ್ದೇವ್ರಿ. ಇಥನೋಯಿಕ್ ಆಸಿಡ್, ಈ ಇಥನೋಯಿಕ್ ಆಸಿಡ್ ಫಾರ್ಮುಲಾ ಗೊತ್ತಿದೆ ನಿಮಗ್ರಿ? ಹೇಳಿ ನೋಡೋಣ ಇಥನೋಯಿಕ್ ಆಸಿಡ್ ಫಾರ್ಮುಲಾ. ಸಿ ಎಚ್ ತ್ರೀ ಸಿ ಡಬಲ್ ಒ ಎಚ್, ಸಿ ಎಚ್ ತ್ರೀ ಸಿ ಡಬಲ್ ಒ ಎಚ್. ನಾನು ಆಗಲೇ ಡಬಲ್ ಬಾಂಡ್ ಬರೆದಿಲ್ಲ, ಆ ರೀತಿನೂ ಬರೀಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಬರೀಬಹುದು. ಸಿ ಎಚ್ ತ್ರೀ ಸಿ ಡಬಲ್ ಒ ಎಚ್ ಪ್ಲಸ್, ಇದು ಯಾರ ಜೊತೆ ರಿಯಾಕ್ಟ್ ಆಗ್ಲಿಕ್ಕಂತಂದ್ರೆ ಇಥನಾಲ್. ಯಾರ ಜೊತೆ ರಿಯಾಕ್ಟ್ ಆಗ್ತದ್ರೆ ಇಥನಾಲ್. ಓಕೆ, ಇಲ್ಲಿ ಇಥನಾಲ್ ಜೊತೆ ರಿಯಾಕ್ಟ್ ಆಗತ್ತೆ. ಇಥನಾಲ್ ಅನ್ನ ಹೆಂಗ್ ಬರೀತೀರಿ? ಸಿ ಎಚ್ ತ್ರೀ ಸಿ ಎಚ್ ಟು ಒ ಎಚ್. ಈತಂದ್ರೆ ಎರಡು ಕಾರ್ಬನ್ ಒಯಲ್ಲಿರುವುದರಿಂದ ಒ ಎಚ್ ಅನ್ನ ಬರೀತೀರಿ. ನಾನು ನಿಮ್ಗೆ ಒ ಎಚ್ ಅನ್ನ ಮೊದಲು ಬರಿ ಅಂತ ಹೇಳಿದ್ದ. ಒ ಎಚ್ ಅನ್ನ ಮೊದಲು ಬರೆಯೋಣ, ಆಮೇಲೆ ಸಿ ಎಚ್ ಟು ಬರೆಯೋಣ, ಆಮೇಲೆ ಸಿ ಎಚ್ ತ್ರೀ ಬರೆಯೋಣ. ಈ ರಿಯಾಕ್ಷನ್ ನಡೀಬೇಕಾದ್ರೆ ನಾವು ಎಸಿಡ್ ಅನ್ನ ತಗೋತೀವ್ರಿ. ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್, ಎಚ್ ಟು ಎಸ್ ಓ ಫೋರ್ ಎಸಿಡ್. ಬಟ್ ಇದು ಎಸಿಡ್ ಏನಾಗ್ತದ ಅಂದ್ರೆ ಕ್ಯಾಟಲಿಸ್ಟ್ ಆಗ್ತದ. ಇಟ್ ಇಸ್ ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್. ನಿಮ್ಮ ಕ್ವಶನ್ ಪೇಪರ್ ದಾಗ ಕೇಳ್ತಾನ, ಇಸ್ಟರಿಫಿಕೇಶನ್ ದಾಗ ಎಚ್ ಟು ಎಸ್ ಓ ಫೋರ್ ಏನಾಗಿ ಆಕ್ಟ್ ಆಗ್ತದ? ಅದು ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಓ ಎಚ್ ದೊಳಗಡೆ ಇರುವಂತಹ ಬಾಂಡ್, ಓ ಮತ್ತು ಎಚ್ ದಲ್ಲಿರುವಂತಹ ಬಾಂಡ್ ಮತ್ತು ಇದು ಬಾಂಡ್ ಎರಡು ಬ್ರೇಕ್ ಆಗಿ ಓ ಎಚ್ ಮತ್ತು ಎಚ್ ಕೂಡಿ ಏನ್ ತಯಾರಾಗತ್ತೆ? ಎಚ್ ಟು ಅನ್ನು ತಯಾರಾಗುತ್ತೆ. ಇನ್ನ ಸಿ ಎಚ್ ತ್ರೀ ಸಿ ಓ ನೋಡಿ, ಸಿ ಎಚ್ ತ್ರೀ ಸಿ ಓ ನೋಡಿ, ಮುಂದೇನು ಉಳಿತು? ಓ ಸಿ ಎಚ್ ಟು ಸಿ ಎಸ್ ತ್ರೀ ಏನ್ ಉಳಿತಾ ಇದೆ ನೋಡಿ? ಸಿ ಎಚ್ ತ್ರೀ ಸಿ ಓ, ಇನ್ನೊಂದು ಓ ಇದೆ ಓ, ಮುಂದ ಸಿ ಎಚ್ ಟು ಸಿ ಎಸ್ ತ್ರೀ, ಸಿ ಎಚ್ ಟು ಸಿ ಎಸ್ ತ್ರೀ. ಇಲ್ಲಿ ನೋಡಿ, ಆರ್ ಸಿ ಓ ಓ ಆರ್ ಡ್ಯಾಶ್ ಅಂದ್ರೆ ನಮ್ಗೆ ಇಸ್ಟರ್ಸ್ ತಯಾರಾಯಿತು. ಹಾಗಾದ್ರೆ ಇಸ್ಟರ್ಸ್ ತಯಾರಾಗಿದೆ, ಇದು ಇಸ್ಟರ್ಸ್ ತಯಾರಾಗಿದೆ, ಇಸ್ಟರ್ಸ್ ತಯಾರಾಗಿದೆ. ಇವ್ ನಾವು ಏನಂತ ಕರಿತೀವಿ ಅಂದ್ರೆ ಮಿಥೈಲ್ ಪ್ರೊಪನೋಯಿಟ್, ಮಿಥೈಲ್ ಇಥನೋಯಿಟ್. ಈ ರೀತಿ ನಾವು ನೇಮಿಂಗ್ ಮಾಡ್ತೀವಿ. ಎಸ್ ಎಸ್ ಎಲ್ ಸಿ ಒಳಗಡೆ ನೇಮಿಂಗ್ ಅನ್ನ ತಲೆ ಕೆಡಿಸ್ಕೋಬೇಡಿ, ನಮಗೆ ಇಸ್ಟರ್ಸ್ ತಯಾರಾಗಿದೆ. ಇದೇ ರಿಯಾಕ್ಷನ್ ನಾವು ಇಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಸುಮ್ನೆ ಒಂದು ಎಕ್ಸಾಂಪಲ್, ನಾನು ಜನರಲ್ ಇಕ್ವೇಶನ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ.